ಸೋನಿಯಾ ಪ್ರಧಾನಿ ಆಗದಂತೆ ತಡೆದಿದ್ದೇ ರಾಹುಲ್ ರಾಹುಲ್ ಗಾಂಧಿ ಅಮ್ಮನಿಗೆ ಬೆದರಿಕೆ ಹಾಕಿದ್ರ ಎರಡು ಸಾವಿರದ ನಾಲ್ಕರಲ್ಲಿ ನಿಜಕ್ಕೂ ಆಗಿದ್ದಾದರೂ ಏನು ಗೊತ್ತಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಎರಡು ಸಾವಿರದ ನಾಲ್ಕರಲ್ಲಿ ದೇಶದ ಇತಿಹಾಸದಲ್ಲಿ ಸೋನಿಯಾ ಗಾಂಧಿ ಅವರು ಕೂಡ ಪ್ರಧಾನಿ ಮಂತ್ರಿ ಆಗಬೇಕಿತ್ತು ಆದರೆ ಕೊನೆಯ ಕ್ಷಣದಲ್ಲಿ ಪ್ರಧಾನಿ ಹುದ್ದೆಯಿಂದ ಹಿಂದೆ ಸರಿದು ತಮ್ಮ ನಿರ್ಧಾರವನ್ನು ಅಧಿಕೃತವಾಗಿ ಪ್ರಕಟಿಸಿ ನಂತರದಲ್ಲಿ ಮನಮೋಹನ್ ಸಿಂಗ್ ಅವರನ್ನು ಪಟ್ಟಾಭಿಷೇಕ ಮಾಡಿದ್ರು ಮನಮೋಹನ್ ಸಿಂಗ್ ಅವರಿಗೆ ಪ್ರಧಾನಿಯಾಗಿ ಹಾಗಾದರೆ ಕೊನೆ ಕ್ಷಣದಲ್ಲಿ ಸೋನಿಯಾ ಗಾಂಧಿಯವರು ಹಿಂದೆ ಸರಿದಿದ್ದು ಯಾಕೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇದೀಗ ಇಡೀ ದೇಶದಲ್ಲಿ ಬಿಡುಗಡೆಯಾಗಿರುವಂಥ ಅತಿ ದೊಡ್ಡ ಸೆನ್ಸೇಷನ್ ಹೊಸ ಬುಕ್ ರಿಲೀಸ್ ಆಗಿದೆ ಹಿರಿಯ ಪತ್ರಕರ್ತೆ ನೀರಜ್ ಚೌಧರಿ ಅವರು ಬರೆದಿರುವಂತಹ ಪುಸ್ತಕದಲ್ಲಿರುವಂತಹ ಅಂಶಗಳೇನು ಇಡೀ ದೇಶದಲ್ಲಿ ಚರ್ಚೆ ಆಗ್ತಿದೆ ಸೋನಿಯಾ ಗಾಂಧಿ ಅವರನ್ನು ಪ್ರಧಾನಿ ಹುದ್ದೆಯಿಂದ ತಡೆದಿದ್ದು ಬೇರೆ ಯಾರೂ ಅಲ್ಲ ಮಗ ರಾಹುಲ್ ಗಾಂಧಿ ಅಂತ ಎಸ್ ವೀಕ್ಷಕರೇ ಹಿರಿಯ ಪತ್ರಕರ್ತೆ ನೀರಜ್ ಚೌಧರಿ ಅವರು ಬರೆದಿರುವಂತಹ ಹೌ ಪ್ರೈಮ್ ಡಿಸೈಡ್ ಅನ್ನೋ ಪುಸ್ತಕದಲ್ಲಿ ಹೇಗೆ ಪ್ರಧಾನ ಡಿಸೈಡ್ ಮಾಡ್ತಾರೆ ಅನ್ನೋ ಪುಸ್ತಕದಲ್ಲಿ ನಿಮ್ ಮಗು ಡಸ್ಟ್ ಬೆಳಿಬೇಕಾ ಸದಾ ಲವ್ ಆಟ ಆಡ್ಬೇಕಾ ಹಾಗೆ ನೆಮ್ಮದಿ ನಿದ್ದೆ ಮಾಡ್ಬೇಕಾ ಹಾಗಾದ್ರೆ ತಪ್ಪದೆ ನಿಮ್ಮ ಮಕ್ಕಳಿಗೆ ನಮ್ಮ ಜೀನಿ ಸರಿ ಇಟ್ಕೊಡಿ ಯಾಕೆಂದ್ರೆ ನಮ್ಮ ಜೀನಿ ಸರಿ ಇಟ್ಟು ನಿಮ್ಮ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಮೆಡಿಕಲ್ ಲಭ್ಯ ಈ ಒಂದು ಸತ್ಯವನ್ನ ಈ ಒಂದು ಆ ಕ್ಷಣದ ಅಂದಿನ ನಿಜ ಘಟನೆಯನ್ನ ತಿಳಿಸಿದ್ದಾರೆ ಸೋನಿಯಾ ಗಾಂಧಿ ಅವರು ದೇಶದ ಪ್ರಧಾನಿ ಆಗೋದಕ್ಕೆ ಎಲ್ಲವೂ ಅಂತಿಮವಾಗಿತ್ತು ಅಧಿಕೃತವಾಗಿ ಅನೌನ್ಸ್ ಆಗಬೇಕಾಗಿತ್ತು ಆದರೆ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ತುಂಬಾನೇ ಅತಿರೇಕದಿಂದ ವರ್ತಿಸಿದ್ರು ತಮ್ಮ ತಾಯಿಯ ವಿರುದ್ಧವೇ ಸಮರವನ್ನ ಸಾರೋ ಒಂದು ವಾರ್ನಿಂಗ್ ಕೂಡ ಕೊಟ್ಟರು ಅದಕ್ಕೆ ಕಾರಣ ನನ್ನ ತಂದೆಯನ್ನು ಸಾಯಿಸಿದ್ರು ನನ್ನ ಅಜ್ಜಿಯನ್ನು ಸಾಯಿಸಿದ್ರು ನೀವೇನಾದರೂ ಪ್ರಧಾನಿ ಆದರೆ ಆರು ತಿಂಗಳಲ್ಲಿ ನಿಮ್ಮನ್ನೂ ಸಾಯಿಸ್ಬಿಡ್ತಾರೆ ದಯವಿಟ್ಟು ಪ್ರಧಾನಿ ಹುದ್ದೆಯಿಂದ ಹಿಂದೆ ಸರಿಯಿರಿ ಅಂತ ಎಸ್ ಕೊನೆ ಕ್ಷಣದ ಘಟನೆ ಎರಡು ಸಾವಿರದ ನಾಲ್ಕರ ಮೇ ಹದಿನೇಳು ಆ ದಿನ ಆ ಪುಸ್ತಕದಲ್ಲಿ ಆಗಿ ಮೆನ್ಷನ್ ಮಾಡಿದ್ದಾರೆ ಎರಡು ಸಾವಿರದ ನಾಲ್ಕರ ಮೇ ಹದಿನೇಳು ಕೊನೆ ಕ್ಷಣದಲ್ಲಿ ಪ್ರಧಾನಿ ಯಾರು ಅನ್ನೋದು ಅನೌನ್ಸ್ ಮಾಡಬೇಕಾಗಿತ್ತು ಇದ್ದಿದ್ದು ನಾಲ್ಕೆ ನಾಲ್ಕು ಜನ ಸಭೆಯಲ್ಲಿ ಒಂದು ಸೋನಿಯಾ ಗಾಂಧಿಯವರು ಇನ್ನೊಂದು ಪ್ರಿಯಾಂಕಾ ಗಾಂಧಿಯವರು ಇನ್ನೊಂದು ಮನಮೋಹನ್ ಸಿಂಗ್ ಅವರು ಮತ್ತೊಂದು ನಟ್ವರ್ ಸಿಂಗ್ ಅವರು ಆ ಸಭೆಗೆ ಏಕಾಏಕಿ ಆ ಒಂದು ತುಂಬ ಮಹತ್ವದ ಸಭೆಗೆ ಏಕಾಏಕಿ ನುಗ್ಗಿದ್ದೆ ರಾಹುಲ್ ಗಾಂಧಿ ಎಲ್ಲಿ ಅಧಿಕೃತವಾಗಿ ಅನೌನ್ಸ್ ಆಗಿಬಿಡುತ್ತೋ ಎಲ್ಲಿ ಎಡವಟ್ಟಾಗುತ್ತೋ ಎಲ್ಲಿ ನಾನು ನನ್ನ ತಾಯಿಯನ್ನು ಕಳ್ಕೊಬೇಕಾಗುತ್ತೋ ಅನ್ನೋ ಕಾರಣಕ್ಕಾಗಿ ಏಕಾಏಕಿ ಆ ಒಂದು ಸಭೆಗೆ ನುಗ್ಗಿ ಅವರನ್ನು ಡಿಸ್ಟರ್ಬ್ ಮಾಡಿ ಸೋನಿಯಾ ಗಾಂಧಿ ಅವರಿಗೆ ಅತಿರೇಕದಿಂದ ಮಾತನಾಡಿ ಸೋನಿಯಾ ಗಾಂಧಿಯವರ ವಿರುದ್ಧ ಗದರಿದ ರಾಹುಲ್ ಗಾಂಧಿ ಯಾವ ಕಾರಣಕ್ಕೂ ಪ್ರಧಾನಿ ಆಗಬಾರ್ದು ನೀವು ಅಂತ ಎಸ್ ಸೋನಿಯಾ ಗಾಂಧಿ ಕೂಡ ಗಾಂಧಿ ಕುಟುಂಬದವರೇ ಪ್ರಧಾನಿ ಹುದ್ದೆಯನ್ನು ಹಾಕ್ತಾರೆ ಕಾಂಗ್ರೆಸ್ ಇರೋದೇ ಅದಕ್ಕೆ ಅನ್ನೋ ಒಂದು ಹಣೆ ಪಟ್ಟಿಯನ್ನು ದೂರ ಮಾಡಬೇಕಾಗಿತ್ತು ಅದೇ ಕಾರಣಕ್ಕಾಗಿ ಮತ್ತೊಂದು ಕಡೆ ರಾಹುಲ್ ಗಾಂಧಿಯ ಸಲಹೆ ಮೇರೆಗೆ ಹಿಂದೆ ಸರಿದು ಮನ್ಮೋಹನ್ ಸಿಂಗ್ ದೇಶ ಕಂಡ ಅತ್ಯುನ್ನತ ಆರ್ಥಿಕ ತಜ್ಞ ಮನ್ಮೋಹನ್ ಸಿಂಗ್ ಅವರನ್ನು ಪ್ರಧಾನಿ ಹುದ್ದೆಗೆ ನೇಮಿಸಿದರು ಅವರ ಹೆಸರನ್ನು ಅಫಿಷಿಯಲಾಗಿ ಅನೌನ್ಸ್ ಮಾಡಿದ್ರು ಇದೀಗ ಮತ್ತೆ ಲೋಕಸಭಾ ಚುನಾವಣೆ ಬರ್ತಾಯಿದೆ ಸೋನಿಯಾ ಗಾಂಧಿಯವರು ಕೂಡ ಇಂಡಿಯಾ ಒಕ್ಕೂಟದಲ್ಲಿ ತುಂಬಾ ಆ್ಯಕ್ಟಿವ್ ಆಗಿದ್ದಾರೆ ರಾಹುಲ್ ಗಾಂಧಿ ಕೂಡ ಭಾರತ್ ಜೋಡ ಯಾತ್ರೆ ಮೂಲಕ ಇಡೀ ದೇಶದ ಗಮನವನ್ನು ಸೆಳೆದಿದ್ದಾರೆ ಎಸ್ಪೆಷಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರಾದ ಬಳಿಕ ಕಾಂಗ್ರೆಸ್ಗೆ ಸಾಲು ಸಾಲು ಗೆಲುವುಗಳು ಸಿಗ್ತಾಯಿದೆ ಇತ್ತೀಚೆಗಷ್ಟೇ ಕರ್ನಾಟಕ ಚುನಾವಣೆಯಲ್ಲಿ ದಿಗ್ವಿಜಯ ಬಂದಿದೆ ಈ ಎಲ್ಲ ಲೆಕ್ಕಾಚಾರದಲ್ಲಿ ಲೋಕಸಭಾ ಚುನಾವಣೆ ಹೊಸ್ಟಿಲಲ್ಲಿ ಹಿರಿಯ ಪತ್ರಕರ್ತೆ ನೀರಜ್ ಚೌಧರಿ ಅವರ ಹೌ ಪ್ರೈಮ್ ಮಿನಿಸ್ಟರ್ ಡಿಸೈಡ್ ಅನ್ನೋ ಪುಸ್ತಕದ ಸಾಕಷ್ಟು ಸುದ್ದಿ ಆಗ್ತಾ ಇದೆ ವೀಕ್ಷಕರೇ ಈ ಬಾರಿ ಇಂಡಿಯಾ ಮೈತ್ರಿಕೂಟ ಗೆಲ್ಲುತ್ತಾ ಎನ್ ಡಿ ಎ ಮೈತ್ರಿಕೂಟ ಗೆಲ್ಲುತ್ತಾ ಯಾರು ಪ್ರಧಾನಿ ಆಗಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು